ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದು ಏನು, ನಮ್ಮ ಹೋರಾಟಕ್ಕೆ ಈ ಒಂದು ಸರ್ಕಾರ 2002 ಒಂದು ವರದಿಯನ್ನು ಹಾಕ್ತಾರೆ, ಆಯೋಗವನ್ನು ಹಾಕ್ತಾರೆ. ಆ ಆಯೋಗ ಬಂದು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ಅಂತೇಳಿ. ಆ ಆಯೋಗದಲ್ಲಿ ಏನಿವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ, ಕರ್ನಾಟಕ ಸರ್ಕಾರದ ಬೊಕ್ಕಸ್ಸಿನಿಂದ 15-20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಿವೃತ್ತ ನ್ಯಾಯಮೂರ್ತಿಗಳಾದ ಎ.ಜೆ. ಸದಾಶಿವರವರ ತಂಡವನ್ನು ರಚಿಸಿ ಕರ್ನಾಟಕ ರಾಜ್ಯಾದ್ಯಂತ 8 ವರ್ಷ 6 ತಿಂಗಳುಗಳ ಕಾಲ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಏನು ಪರಿಶಿಷ್ಟ ಜಾತಿಯಲ್ಲಿ ಯಾವ ಜನಾಂಗ ಹೆಂಗಿದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಇವತ್ತು ಸರ್ಕಾರ ಆದೇಶ ಮಾಡುತ್ತೆ. ಅದರ ಪ್ರಕಾರವೇ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು 8 ವರ್ಷ 6 ತಿಂಗಳ ಕಾಲ ಸಮೀಕ್ಷೆ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗರು ಬಹುಸಂಖ್ಯಾತರಿದ್ದಾರೆ, ಆಗ ನಮ್ಮ ಸೋದರರಾದಂಥ ಚಲವಾದಿ ಸಮುದಾಯದವರಿದ್ದಾರೆ ಎರಡನೇದು, ಮಿಕ್ಕಿದ್ದು ಎಲ್ಲರೂ ಕಡಿಮೆ ಜನಾಂಗದವರಿದ್ದಾರೆ. ಇದರಲ್ಲಿ ಬಂದು ಜನಸಂಖ್ಯೆ ಅನುಗುಣವಾಗಿ ಒಳಮೀಸಲಾತಿ ಕಲಿಸ್ಬೋದು ಅಂತೇಳಿ 2012 ರಾಜ್ಯ ಸರ್ಕಾರಕ್ಕೆ, ಆಗಿನ ಸರ್ಕಾರ BJP ಸರ್ಕಾರ ಇತ್ತು, ಆಗ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇವರು ಕೇಳ್ತಾ ಇರೋದು ಸಂವಿಧಾನಬದ್ಧವಾದ ಒಂದು ಹಕ್ಕನ್ನು ಕೇಳ್ತಾ ಇದ್ದಾರೆ. ಇದು ಕಾನೂನು ವಿರುದ್ಧವಾದಂಥದ್ದಲ್ಲ, ಆರ್ಟಿಕಲ್ 341 ಪ್ರಕಾರ ಸಂವಿಧಾನದಲ್ಲೇ ಬರ್ತಿದೆ ಒಳಮೀಸಲಾತಿ ಕಲಿಸ್ಬೋದು ಅಂತ ಹೇಳಿಬಿಟ್ಟು ಏನಿವತ್ತು ನಮ್ಮ ಸದಾಶಿವರವರು ಈ ವರದಿಯನ್ನು ಸಲ್ಲಿಕೆ ಮಾಡಿದ ಮೇಲೆ ಆ ವರದಿಯನ್ನು ಕೆಲವು ಕಾರಣಾಂತರಗಳಿಂದ ಎಲ್ಲ ಪಕ್ಷಗಳು ಅದನ್ನು ಬಚ್ಚಿಟ್ಕೊಂಡು ಮುಂದಕ್ಕೆ ಯಾವುದೇ ಸಂಪುಟದಲ್ಲಿ ಹಿಡದೆ ಬಚ್ಚಿಟ್ಟುಕೊಳ್ತಾರೆ. ಆಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ 1997 ಇವತ್ತಿನವರೆಗೂ 1035 ಹೋರಾಟಗಳು ಮಾಡಿ ಉಗ್ರ ಹೋರಾಟಗಳನ್ನು ಮಾಡುತ್ತಾ ಸರ್ಕಾರ ಗಮನಕ್ಕೆ ತರ್ತೀವಿ. ನಮ್ಮ ಸದಾಶಿವ ವರದಿಯನ್ನು ಸಚಿವ ಸಂಪುಟದಲ್ಲಿಟ್ಟು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ. ಆಗಿನ ಕಾಂಗ್ರೆಸ್ ಸರ್ಕಾರ ವರದಿ ಹಾಕಿರೋದು ಅವರೇ, ಆಯೋಗ ಹಾಕಿರೋದು ಅವರೇ. ಇವಾಗ ಮೊನ್ನೆ 5 ವರ್ಷದಿಂದ ಅದ್ರ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ನಾವು ಸದಾಶಿವ ಆಯೋಗಕ್ಕೆ ಭದ್ರಾಗಿರ್ತೀವಿ, ನನ್ನ ಮೊದಲ ಸಹಿ ಅಧಿಕಾರಕ್ಕೆ ಬಂದರೆ ನನ್ನ ಮೊದಲ ಸಹಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವಕ್ಕಾಗೆ ಅಂತ ಹೇಳಿ ನಮ್ಮ ಜನಾಂಗವನ್ನು ಯಾಮಾರಿಸಿ ಅಧಿಕಾರಕ್ಕೆ ಬಂದು ತಿರ್ಗಾ ಅವರು ತಪ್ಪಿಸ್ಕೊಳ್ತಾರೆ. ಆಮೇಲೆ ಬಂದು BJP ಸರ್ಕಾರ ಇತ್ತು, ಈ ಹಿಂದೆ BJP ಸರ್ಕಾರ ಇದ್ದಾಗ ನಮ್ಮ ಅಳಿವು ಉಳಿವು ನೋವುಗಳನ್ನು ಹೇಳ್ತಾ ನಮ್ಮ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ತಾವು ಕಳಿಸ್ಬೇಕು ಅಂತೇಳಿದ್ರೆ 28 ಮಾರ್ಚ್ 2023 ಪರಿಶಿಷ್ಟ ಜಾತಿಯಲ್ಲಿರುವ ಎಲ್ಲ ಜಾತಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಹಾಗೂ ದಲಿತ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಕೂತ್ಕೊಂಡು ಇದೇ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಈವಾಗ ಏನಿವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ಮೇಲೂ ನಾವು ನಮ್ಮ ಹೋರಾಟ ನಿಲ್ಲಲಿಲ್ಲ. ಆವಾಗ ನೀವು ಅಖಿಲ ಪಕ್ಷವನ್ನು ಎಲ್ಲರನ್ನು ಕರ್ಕೊಂಡು ಡೆಲ್ಲಿಗೆ ಹೋಗಿ ಅದನ್ನು ಪ್ರಸ್ತಾವನೆ ಮಾಡಬೇಕು ಅಂತ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾಗ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಕೇಸ್ ನಡೆದಾಗ ಆಗಸ್ಟ್ 1 ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ಆಗಿರ್ಬೋದು, ಆಗ ಇದೇ ಪಕ್ಕ ರಾಜ್ಯವಾದ ರಾಮಚಂದ್ರ ರಾವ್ ವರದಿ ಆಗಿರ್ಬೋದು, ತಮಿಳುನಾಡಲ್ಲಿ ಜಸ್ಟಿಸ್ ಜನಾರ್ದನ್ ವರದಿ ಆಗಿರ್ಬೋದು,
ಈ ವರದಿಯನ್ನ ಆಯಾ ರಾಜ್ಯಗಳಿಗೆ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರ ಒಳ್ಳೆ ತೀರ್ಪನ್ನು ಕೊಟ್ಟಿದೆ. 7 ಜನ ನ್ಯಾಯಾಧೀಶರು, ಆದರೆ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಚಂದ್ರಚೂಡ್ ರವರು ಈ ಒಂದು ತೀರ್ಪನ್ನು ನೀಡ್ತಾರೆ, ಹಾಗೂ ಇನ್ನಾರು ಜನ ತೀರ್ಪನ್ನು ನೀಡಿ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳಿದ್ದಾರೆ, ತೀರ್ಪನ್ನು ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ಆದರೆ ಪಕ್ಕ ರಾಜ್ಯದಲ್ಲಿರುವ ತೀರ್ಪು ಬಂದ ಮೇಲೆ ಪಕ್ಕ ರಾಜ್ಯದಲ್ಲಿರುವ ತೆಲಂಗಾಣದಲ್ಲಿ ನಾನು ಅಖಿಲ ಪಕ್ಷವನ್ನು ತಗೊಂಡು ಇವತ್ತು ನಾನು ಡೆಲ್ಲಿಗೆ ಹೋಗಿ ನಾನಿವತ್ತು ಈ ಒಳಮೀಸಲಾತಿಗೆ ಬದ್ಧನಾಗಿದ್ದೀನಿ ಅಂತೇಳಿ ಆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳ್ಬೋದು. ಅದೇ ಪ್ರಕಾರ ನಮ್ಮ ಚಂದ್ರಬಾಬು ನಾಯ್ಡು ಅವರು ಹೇಳ್ಬೋದು, ಒಳಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ ಅಂತೇಳಿ. ಇದೇ ನಮ್ಮ ಸ್ಟಾಲಿನ್ ಅವರು ಹೇಳ್ಬೋದು. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, ಸುಮಾರು ಸಾರಿ ನಮ್ಮನ್ನು ಯಾಮಾರಿಸಿದ್ದಾರೆ. ಇದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಏನಿವತ್ತು ಸರ್ಕಾರ ಆದೇಶ ಬಂದರೂ ಕೂಡ ಏನಿವತ್ತು ಈ ಸರ್ಕಾರ ವಿಳಂಬ ಧೋರಣೆ ತೋರಿಸ್ತಾ ಇದೆ? ನಾವು ಮಾಡಿರೋ ಪಾಪ ಏನು? ನಾವು ಯಾವ ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ, ನಾವು ಯಾವ ಜಾತಿಯನ್ನು ದೋಷಿಸುವುದಿಲ್ಲ. ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ಬೇರೆ ಇದರಲ್ಲಿಲ್ಲ. ಅದರಲ್ಲಿ ಬಂದು ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಆದೇಶ ಬಂದಿದೆ. ದಯವಿಟ್ಟು ಇನ್ನಾದರೂ ಕೆಲವೇ ದಿನಗಳಲ್ಲೇ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತಿಕೊಂಡು ಈ ಒಳಮೀಸಲಾತಿ ವರ್ಗೀಕರಣ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗವನ್ನು ಏನಿವತ್ತು ಅನುಮೋದನೆ ಮಾಡದೇ ಇದ್ದ ಪಕ್ಷದಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಿಂದನೂ ಇವತ್ತು ಮಾದಿಗರು ಬಂದು ಇಡೀ ನಮ್ಮ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡಿ ವಿಧಾನಸೌಧ ಮುತ್ತಿಗೆ ಆಗ್ತಾ ಇದ್ದೀವಿ ಅಂತ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಉಗ್ರವಾದಂಥ ಹೋರಾಟಗಳು ಕರ್ನಾಟಕ ರಾಜ್ಯಾದ್ಯಂತ ನಿಲ್ಲಲಾರದ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು